ಎಲ್ಲ ಸ್ನೇಹಿತರಿಗೆ ಗೋಲ್ಡ್ ಫಿಂಚ್ IAS ಮತ್ತು KAS ವಿದ್ಯಾಸಂಸ್ಥೆಗೆ ತಮ್ಮೆಲ್ರಿಗೂ ಸ್ವಾಗತ. ಸೊ 2020 KAS ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡುವಂಥ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 14ನೇ ಪ್ರಶ್ನೆ, ಇಂಡಿಯಾಸ್ ರ್ಯಾಂಕ್ ಇನ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020 ಬಹಳ ಇಂಪಾರ್ಟೆಂಟು. ಇದರಲ್ಲಿ ಈ ಕ್ವಶನ್ ನಾನು ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನಿಮಗೊಂದು ವಿಷಯ ಹೇಳ್ತೀನಿ. ಆ್ಯಂಡ್ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಅಂತ ಹೇಳಿ ಕರೀತಾರೆ ಇದನ್ನು. ಇದನ್ನು ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಅಂತ ಕರೀತಾರೆ. ಇದನ್ನು ಅನೌನ್ಸ್ ಮಾಡ್ತಕ್ಕಂತಹ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ ಜರ್ಮನ್ ವಾಚ್ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನು. ಅದು ನಾನ್ ಪ್ರಾಫಿಟ್, ಅಂದರೆ ಯಾವುದೇ ರೀತಿ ಲಾಭಕ್ಕೋಸ್ಕರ ಇವರು ಕೆಲಸವನ್ನು ಮಾಡಲ್ಲ. ಆ್ಯಂಡ್ ಇದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಅಂದರೆ ಇದನ್ನು ಒಂದು NGO ಅಂತ ಕರಿತೀವಿ. ಇಲ್ಲಿ ಯಾಕೆ ಇನಿಷಿಯಲಿನೇ ನಾನು ಇದೆಲ್ಲ ಮೆನ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಜರ್ಮನ್ ವಾಚ್ ಅಂತಕ್ಕಂಥ ಒಂದು ಸಂಸ್ಥೆ 2 ರಿಪೋರ್ಟನ್ನು ಅನೌನ್ಸ್ ಮಾಡುತ್ತೆ. ಒಂದು ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020 ಈ ಒಂದು ರಿಪೋರ್ಟು, ಆ್ಯಂಡ್ ಎರಡನೇ ರಿಪೋರ್ಟ್ ಬಂದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಈ 2 ರಿಪೋರ್ಟ್ಗಳನ್ನ ಅನೌನ್ಸ್ ಮಾಡುವಂಥ ಸಂಸ್ಥೆ ಜರ್ಮನ್ ವಾಚ್. ಅದಕ್ಕೆ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಸಿ ಇಲ್ಲಿ 2020 ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗಲಿ, ಇದು ಔಟ್ಡೇಟೆಡ್ ಆಗೋಯ್ತು. ನಮಗೆ ಇಂಡಿಯಾದ ರ್ಯಾಂಕು 5th ಇತ್ತು ಬಿಡಿ, ಆದರೆ 2021 ಇಂಡಿಯಾದ ರ್ಯಾಂಕು 7th ಇತ್ತು. ಅರ್ಥ ಆಗ್ತಿದೆ, 2021 ಇಂಡಿಯಾದ ರ್ಯಾಂಕು 7th ಇತ್ತು. ಆದರೆ ಇಲ್ಲಿ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ಪ್ಯಾರಾಮೀಟರ್ಸನ್ನು ಯೂಸ್ ಮಾಡ್ತಾ ಇದ್ರು ಕ್ಲೈಮೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಜರ್ಮನ್ ವಾಚು, ಯಾವ ಪ್ಯಾರಾಮೀಟರ್ಸನ್ನು ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರು ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸೇ ಬೇರೆ, ಇಲ್ಲಿ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ರಿಸ್ಕ್ ಇಂಡೆಕ್ಸೇ ಬೇರೆ. ಎರಡನ್ನೂ ಅನೌನ್ಸ್ ಮಾಡೋರು ಜರ್ಮನ್ ವಾಚ್ ಅನ್ನುವಂಥ ಸಂಸ್ಥೆನೇ, ಅದು ಜರ್ಮನಿ ಬೇಸ್ಡ್ ಆಗಿರುವಂಥ ಒಂದು ಸಂಸ್ಥೆ. ಇದಕ್ಕೆ ಯಾವ್ಯಾವ ಪ್ಯಾರಾಮೀಟರ್ಸನ್ನು ಯೂಸ್ ಮಾಡ್ತಾರೆ, ಅಂದರೆ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೆಟರಾಲಜಿಕಲ್ ಇವೆಂಟ್ಸ್. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಈಗ ಜೋರಾಗಿ ಟಂಡರ್ ಸ್ಟೋಮ್ ಆಗುತ್ತೆ, ಅಥವಾ ಇನ್ನೂ ಸೈಕ್ಲೋನ್ಸ್ ಆಗುತ್ತೆ, ಆ್ಯಂಡ್ ಫ್ಲಾಶ್ ಫ್ಲಡ್ಗಳಾಗ್ತವೆ. ಫ್ಲಡ್ ಅಂದರೆ ಅರ್ಥ ಆಗುತ್ತಲ್ವ ನಿಮಗೆ, ನೆರೆ ಹಾವಳಿ ಅಂತ ಕರಿತೀವಿ, ಡ್ರಾಟ್ ಅಂತ ಕರಿತೀವಿ, ಅಥವಾ ಹೀಟ್ ವೇವ್ ಅಂತ ಕರಿತೀವಿ. ಹೀಟ್ ವೇವ್ಗಳಾಗುತ್ತೆ, ಹೀಟ್ ವೇವ್. ಅದಾದಮೇಲೆ ಕಾಡ್ಗಿಚ್ಚು ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ, ವೈಲ್ಡ್ ಫೈರ್ಸ್. ಸೊ ಈ ರೀತಿ ಇವೆಂಟ್ಗಳಿಂದ, ನಾನು ಅವಾಗಲೂ ಹೇಳಿದೆ ಡ್ರಾಟು ಕೂಡ ಬಹಳ ಇಂಪಾರ್ಟೆಂಟ್ ಒನ್, ಅಂದರೆ ಬರಗಾಲ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ, ಡ್ರಾಟ್ ಕೂಡ ಬಹಳ ಇಂಪಾರ್ಟೆಂಟು. ಈ ರೀತಿ ಇವೆಂಟ್ಗಳಿಂದ, ಫ್ಲಡ್ಡು, ಡ್ರಾಟು, ವೈಲ್ಡ್ ಫೈರು, ಈ ಥರದ ಇವೆಂಟ್ಗಳಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಲೆಕ್ಕ ಹಾಕೋದೆ CRI ಇಂಡೆಕ್ಸ್. ಅರ್ಥ ಆಗ್ತಿದೆಯಾ? ಸೊ ಇದು ಈ ಪ್ಯಾರಾಮೀಟರ್ಸ್ ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ನೀವು ನನಗೆ ಪ್ರಶ್ನೆ ಕೇಳ್ಬೋದು, ಸರ್ 2020 ರಿಪೋರ್ಟ್ ಹೇಳಿದ್ರಿ, 2021 ಇಂಡಿಯಾದ ರ್ಯಾಂಕ್ ಏನು ಅಂತ ಹೇಳಿದ್ರಿ, ಆದರೆ 2022 ಮತ್ತು 2023 ರ್ಯಾಂಕಿಂಗ್ ಹೇಳಲಿಲ್ವಲ್ಲ ಸರ್ ಅಂತ. ಆ್ಯಕ್ಚುಲಿ 2022-23ಕ್ಕೆ ಈ ರಿಪೋರ್ಟನ್ನು ಆ ಜರ್ಮನ್ ವಾಚ್ ಅನ್ನುವಂಥ ಸಂಸ್ಥೆ ಅನೌನ್ಸ್ ಮಾಡೋಕ್ಕಾಗಿಲ್ಲ. ಅವರು ತಮ್ಮ ವೆಬ್ಸೈಟಲ್ಲೇ ಬರ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ, ಅನ್ಫಾರ್ಚುನೇಟ್ಲಿ ವಿ ವರ್ ಅನೇಬಲ್ ಟು ಕಂಪೈಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಇನ್ 2022-23 ಅಂತ ಬರ್ಕೊಂಡಿದ್ದಾರೆ. ಅವರು ರೀಸನ್ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಸರಿಯಾದಂತಹ ಡಾಟಾ ಅವೈಲಬಿಲಿಟಿ ಇಲ್ಲ, ನಮ್ಮ ಹತ್ರ ಸಫಿಷಿಯೆಂಟ್ ಡಾಟಾ ಇಲ್ಲ ಅನ್ನೋದು ಅವರ ರೀಸನ್ನು. ನಮ್ಮ ಹತ್ರ ಸಫಿಷಿಯೆಂಟ್ ಡಾಟಾ ಇಲ್ಲದಲ್ಲೂ ಇರೋದ್ರಿಂದ 2022-23 ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ. ವಿಷಯ ಅರ್ಥ ಆಯ್ತಾ? ಜರ್ಮನ್ ವಾಚು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನು, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ನು. ಅರ್ಥ ಆಯ್ತಾ? ಅವರು 2 ರಿಪೋರ್ಟನ್ನು ಅನೌನ್ಸ್ ಮಾಡ್ತಾರೆ. ಯಾವ್ಯಾವ ರಿಪೋರ್ಟು? ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಒಂದು, ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡಿದ್ವಿ. ಎರಡನೇದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಇನ್ನೊಂದು ಸರಿ ಯಾವಾಗಲಾದ್ರೂ ಕಾಂಟೆಕ್ಸ್ಟಲ್ಲಿ ಬಂದರೆ, ರೈಟ್, ಅದು COP ಏನೋ 27th ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಪ್ರಕಾರ 8th ರ್ಯಾಂಕಲ್ಲಿದೆ ಇಂಡಿಯಾ, ಅಂದರೆ ಲಾಸ್ಟ್ ಟೈಮು 10th ರ್ಯಾಂಕಲ್ಲಿತ್ತು, ಈ ರೀತಿ 8th ರ್ಯಾಂಕಲ್ಲಿದೆ. ಅಂದರೆ G20 ಕಂಟ್ರಿಗಳಲ್ಲಿ ಒಳ್ಳೆ ಟಾಪ್ ರ್ಯಾಂಕಲ್ಲಿರುವಂಥ ಕಂಟ್ರಿ ಭಾರತ. ಯಾವುದರಲ್ಲಿ? ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ. ಅಂದರೆ ಓವರಾಲ್ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಇಸ್ ಅ ಬೆಸ್ಟ್ ಪರ್ಫಾರ್ಮಿಂಗ್. ಆದರೆ ಇಲ್ಲಿ ನೋಡುವಂಥ ಪ್ಯಾರಾಮೀಟರ್ಗಳೇ ಬೇರೆ.
ಏನೇನು ಪ್ಯಾರಾಮೀಟರ್ ಅಂತ ಹೇಳಿದ್ರೆ ಯಾವ ರೀತಿ ಎನರ್ಜಿಯನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಸೋಲಾರ್ ಎನರ್ಜಿಯನ್ನು ಎಷ್ಟು ಎಫೆಕ್ಟಿವಾಗಿ ಯೂಸ್ ಮಾಡ್ತಾ ಇದ್ದೀವಿ, ರಿನ್ಯೂವಬಲ್ ಎನರ್ಜಿಗಳನ್ನ ಹೆಂಗೆ ನಾವು ಎಫೆಕ್ಟಿವಾಗಿ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಈ ರಿಪೋರ್ಟು ಡಿಪೆಂಡ್ ಆಗುತ್ತೆ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕಂದರೆ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.